ಭಕ್ತಿ ಕಂಪನ ಸಂಗೀತ ರೂಪಕ ವಚನಕಾರರಲ್ಲಿ ಪ್ರಮುಖರಾದ ಬಸವಣ್ಣನವರ ವಚನಗಳು ವಿಶ್ವ ಸಾಹಿತ್ಯಕ್ಕೆ ಬೆಳಕಾಗಿ ಮೂಡಿ ವಿಚಾರವಂತರಿಗೆ ನಿತ್ಯ ನೂತನ ಜೀವಂತ ವಾಹಿನಿಯಾಗಿದೆ. ಕೂಡಲ ಸಂಗಮನ ಅಂಕಿತದೊಂದಿಗೆ ರಚಿತವಾಗಿರುವ ಬಸವಣ್ಣನವರ ಕೆಲವು ಆಯ್ದ ವಚನಗಳನ್ನು ಭಕ್ತಿ ಕಂಪನ ಎಂಬ ಈ ಮಾಲಿಕೆಯ ಮೂಲಕ ಅರ್ಪಿಸಲಾಗಿದೆ. ಮೊದಲನೆಯದಾಗಿ ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ. ಮನದಲ್ಲಿ ನಿಮ್ಮ ನೆನಪು ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನಪು ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ. ಎನ್ನ ಕಾಯವ ದಂಡಿಗಯ ಮಾಡಯ್ಯ ಭಕ್ತಿ ಸಂಗೀತದ ಸಾಹಚರ್ಯ ಪಡೆದಾಗ ರಮ್ಯವೆನಿಸುತ್ತದೆ. ತನ್ನ ಬದುಕೆ ಶಿವನು ನುಡಿಸುವ ಬತ್ತೀಸರಾಗವಾಗಲಿ ಎಂಬ ಮಹದಾಸೆ ಬಸವಣ್ಣನವರದು. ಎನ್ನ ಕಾಯವ ದಂಡಿ
ಭಕ್ತಿ ಎಂಬುದು ಸುಲಭ ಸಾಧ್ಯವಲ್ಲ. ನಿರಂತರ ಕಾಡುವ ಮಾಯೆ ಎಂಬ ಕಿಚ್ಚಿನಿಂದ ಹೊರಬರಬೇಕಾದರೆ ಸತತ ಸಾಧನೆಯ ಮೂಲಕ ಭಕ್ತಿಯನ್ನು ಉಳಿಸಿಕೊಳ್ಳಬೇಕು. ಇದಕ್ಕಾಗಿ ಸ್ವಾಮಿಮರ್ಷೆಯೇ ಅತ್ಯವಶ್ಯಕವಲ್ಲವೇ? ಕೇಳಿ ತನ್ನ ವಿಚಾರಿಸಲೊಲ್ಲದು. Thank you.
ನಾದಪ್ರಿಯ ಶಿವನೆಂಬರು. ನಾದವೇದಗಳು ಕೂಡ ಭಕ್ತಿ ಮೂಲವಾದ ಆಂತರಿಕ ಶ್ರದ್ಧೆಯಿಂದ ಮೂಡಿದಾಗ ಶಿವನು ಮೆಚ್ಚುತ್ತಾನೆ. ಭಕ್ತಿಯೇ ಸುಲಭ ಮಾರ್ಗವೆಂದು ಸ್ವೀಕರಿಸಿದ್ದಾರೆ ಬಸವಣ್ಣನವರು. Ah.
ನಾದವನು ಮಾಡಿದ ರಾವಣ ಗರ್ಭಾಯುಷ ವೇದವನು ಓದಿದ ಬ್ರಹ್ಮನ ಶಿರ ಕೋಲ್ತು ನಾದವನು ಮಾಡಿದ ರಾವಣ ಗರ್ಭಾಯುಷ ವೇದವನು ಓದಿದ ಬ್ರಹ್ಮನ ಶಿರ ನಾನಿಮ್ಮ ನೆನೆವನು ಏಕಮುಖ ಪ್ರೀತಿಗೆ ಯಾವ ಬೆಲೆಯೂ ಇಲ್ಲ ನನ್ನಲ್ಲಿ ನಿಮ್ಮ ನೆನಪಿದೆ ನನ್ನ ಇತಿಮಿತಿಗಳೊಡನೆ ನೀವೆನ್ನ ಅರಿಯಿರಿ ತಾಯಿ ತಂದೆ ಬಂಧು ಬಳಗ ಸಮಸ್ತವೂ ನೀವೇ ಎಂಬ ಭಕ್ತನ ಮೊರೆ ನಾನಿಮ್ಮ ನೆನೆವೆನು ನೀವೆ ನಗರಿಯಿರಿ ನಾನಿಂಬ ನೆನೆವೆನು ನೀವೆ ನಗರಿಯಿರಿ ನಾನಿಂಬ ಓಲೈಸುವೆ ನೀವೆಂದ ಕಾಣಿರಿ ನಾನಿಂಬ ನೆನೆವೆನು ನೀವೆ ನಗರಿಯಿರಿ ನಾನಿಂಬ ಓಲೈಸುವೆ ನೀವೆಂದ ಕಾಣಿರಿ ನಾನಿಂಬ ನೆನೆವೆನು ನಾನಿಂಬ ನೆನೆವೆನು ನೀವೆ ನರಿಗಿರಿ
ಹರ ಹರ ಶಂಕರ ಶಿವ ಶಿವ ಶಂಕರ ಹರ ಹರ ಶಂಕರ ಶಿವ ಶಿವ ಶಂಕರ ಭವಬಂಧನ ದುರಿತಂಗಳ ಗೆಲುವೊಡೆ
ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಭಕ್ತನ ಅಂತರಂಗ ಮಾತ್ರ ಶಿವಮಯವಾದರೆ ಸಾಲದು ಭಕ್ತಿ ದೈನಂದಿನ ಜೀವನದ ಹಾಸುಹೊಕ್ಕಾದ ನಡವಳಿಕೆಯಾಗಬೇಕು ಈ ಹಾದಿಯಲ್ಲಿ ನಡೆದಾಗ ಈಶನು ಬೇಡಿದ್ದನ್ನೆಲ್ಲ ಕರುಣಿಸುವುದರಲ್ಲಿ ಸಂದೇಹವಿಲ್ಲ ಆ
ಕಳೆ ಓಡೆ ಎಲ್ಲ
ಎನ್ನಳವಲ್ಲ ಈ ಮಾಯೆ ಕಳೆ ಓಡೆ ಎನ್ನಳವಲ್ಲ ನೀವೇ ಬಲ್ಲಿರಿ ಇದನೆಲ್ಲ ನೀವೇ ಬಲ್ಲಿರಿ ಇದನೆಲ್ಲ ಕೂಡಲ ಸಮುದಮ ಉಳ್ಳವರು ಶಿವಾಲಯ ಮಾಡುವರಯ್ಯ ಶಿವನ ಆರಾಧನೆಗೆ ಒಂದು ನೆಲೆ ಬೇಕು ನಿಜ ಬಾಹ್ಯ ಶಿವಾಲಯಕ್ಕಿಂತ ಅಂತರಂಗ ದೇಗುಲ ನಿರ್ಮಾಣ ಅತಿ ಮುಖ್ಯ ಇದಕ್ಕೆ ಅಳಿವಿಲ್ಲ ಬಸವಣ್ಣನವರು ಸಾಧನೆಯ ಕ್ಷೇತ್ರವನ್ನು ಬಾಹ್ಯ ಜಗತ್ತಿನಿಂದ ಅಂತರಂಗಕ್ಕೆ ಎಳೆತಂದ ನಿಷ್ಠೆ ಇಲ್ಲಿ ಕಾಣುತ್ತದೆ ಉಳ್ಳವರು ಶಿವಾಲಯವ ಮಾಡುವರೆಯ ನಾನೇನು ಮಾಡಲಯ್ಯ ಬಡವ ಉಳ್ಳವರು ಶಿವಾಲಯವ ಶಿವಾಲಯವ ಮಾಡುವರಯ್ಯ ನಾನೇನು ಮಾಡಲಯ್ಯ ಬಡವನಯ್ಯ ಬಡವನೋ ನಾ ಬಡವನು ಉಳ್ಳವರು ಶಿವಾಲಯವ ಮಾಡುವರಯ್ಯ ನಾನೇನು ಮಾಡಲಯ್ಯ ಬಡವ ಉಳ್ಳವರು ಶಿವಾಲಯವ ಮಾಡುವರಯ್ಯ ನಾನೇನು ಮಾಡಲಯ್ಯ ಬಡವನಯ್ಯ ಉಳ್ಳವರು ಶಿವಾಲಯವ ಮಾಡುವರಯ್ಯ ಶಿರವೆ ಹೊನ್ನ ಕಳಸವಯ್ಯ ಎನ್ನ ಶಿರವೆ ಹೊನ್ನ ಕಳಸವಯ್ಯ ಉಳ್ಳವರು ಶಿವಾಲಯವ ಮಾಡುವರಯ್ಯ ನಾನೇನು ಮಾಡಲಯ್ಯ ಬಡವನಯ್ಯ ಉಳ್ಳವರು ಶಿವಾಲಯವ ಮಾಡು ಆ
ಇಷ್ಟೆಲ್ಲ ಒಳತುಮುಲಗಳನ್ನು ದಾಟಿ ಸ್ಥಿರವಾದ ಭಕ್ತಿಯಲ್ಲಿ ನಿಂತ ಬಸವಣ್ಣನವರನ್ನು ಒಂದು ಆತಂಕ ಕಾಡುತ್ತದೆ. ಈಗಲೂ ಶಿವ ಇವನಾರವ ಎಂದರೆ ಇಂತಹ ವಿನಯವಂತನನ್ನು ಅಲ್ಲಮ ಪ್ರಭು ಪರೀಕ್ಷಿಸಿ ಹೀಗೆ ಹೊಗಳುತ್ತಾರೆ, ಇವನಾರವ ಇವನಾರವ.
ಅಂಜುವುದು ಅಂಕುಶಕ್ಕಯ್ಯ do
ಮಾಡಿದೆ ಪರಲೋಕಕ್ಕೆ ಬಸವಣ್ಣನವರ ಭಕ್ತಿ ಕಂಪನದಿಂದ ಮೂಡಿದ ಈ ವಚನಗಳು ಸಂಗೀತದ ಮೂಲಕ ಭಕ್ತರ ಮನವನ್ನು ಕಂಪಿಸಿದ್ದರೆ ನಮ್ಮ ಈ ಕಾರ್ಯ ಸಾರ್ಥಕತೆಯನ್ನು ಪಡೆಯಿತೆಂದು ಭಾವಿಸುತ್ತೇವೆ.